ನಮಸ್ಕಾರ ಶೇಖರೇ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನೀಲ್ವಾಡೆ ಗ್ರಾಮ ಪಂಚಾಯತಿಗೆ ಬಂದಿದ್ದೀನಿ. ಈ ನೀಲ್ವಾಡೆ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ. ವಿಶೇಷವಾಗಿ ಈ ನೀಲ್ವಾಡೆ ಅಂತಕ್ಕಂಥದ್ದು ಕಾಡಿನಲ್ಲಿ ಬರ್ತಕ್ಕಂಥ ಒಂದು ನೀಲ್ವಾಡೆ ಗ್ರಾಮ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಏನು ಈ ನೀಲ್ವಾಡೆ ಗ್ರಾಮ ಯಾವಾಗ ಉತ್ಪತ್ತಿ ಆಯಿತು ಅವಾಗಿಂದನೂ ಸಹ ಇದಕ್ಕೆ ಸೂಕ್ತ ರಸ್ತೆ ಇಲ್ಲ, ಅದೇ ರೀತಿ ಬಸ್ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಅದೇ ರೀತಿ ಇಲ್ಲಿ ಏನಾದ್ರು ತೊಂದರೆ ಆದರೆ, ಏನಾದ್ರು ಆರೋಗ್ಯಕ್ಕೆ ತೊಂದರೆ ಆದರೆ ದೂರದ ಖಾನಾಪುರ್ಗೆ ಹೋಗಬೇಕು. ಈ ಒಂದು ಕಾಡಿನ ಚಿನ್ನ ಸಂದರ್ಭದಲ್ಲಿ ಮೊದಲೇ ಕಾಡು ಪ್ರಾಣಿಗಳ ಹಾವಳಿ ಬೇರೆ, ಈಗ ತಾನೇ ಇಲ್ಲಿರ್ತಕ್ಕಂಥ ಗಾಳಿ ಸುದ್ದಿ ಎದ್ದಿದೆ, ಹುಲಿ ಸಹ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಎಸ್ಐಎನ್ ಟಿವಿಯಿಂದ ಬಂದು ಭೇಟಿ ಕೊಡ್ತೀವಿ. ಬನ್ನಿ ವಿಷಯಕ್ರೆ, ಯಾವ ರೀತಿ ಏನೇನು ಸಮಸ್ಯೆಗಳಿದ್ದಾವೆ ಅಂತಕ್ಕಂಥದ್ದು ನಿಮಗೆ ಚಿತ್ರಣಗಳನ್ನು ತೋರಿಸ್ತೀನಿ. ಅದೇ ರೀತಿ ಇಲ್ಲಿ ಸಾರ್ವಜನಿಕರೇ ಅವ್ರ ಹತ್ರ ಅಭಿಪ್ರಾಯ ಇಸ್ಕೋತೀನಿ. ಹೌದು, ಇದು ಅರಣ್ಯ ವ್ಯಾಪ್ತಿಯಲ್ಲಿ ಬರುವುದರಿಂದ ಮುಖ್ಯ ರಸ್ತೆಯಲ್ಲಿ ಹುಲಿಯ ಹಾವಳಿ, ವಿದ್ಯುತ್ ಮತ್ತು ಬಸ್ ಅವ್ಯವಸ್ಥೆ ಹೀಗೆ ಸಮಸ್ಯೆಗಳ ಕೂಪವಾಗಿರುವ ನೀಲಾವಾಡೆ ಗ್ರಾಮಕ್ಕೆ ಕಳೆದ 10 ದಶಕಗಳಿಂದ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಇಲಾಖೆಗಳಿಂದ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಎನ್ನುತ್ತಾರೆ ಇಲ್ಲಿನ ಮುಗ್ಧ ನಿವಾಸಿಗಳು. ಏನ್ ಸರ್, ಏನೇನ್ ಸಮಸ್ಯೆ ಇದೆ ಇಲ್ಲಿ? ಸಮಸ್ಯೆ ಅಂದ್ರೆ ಸರ್, ಬಹಳ ರೋಡ್ದ ಬಹಳ ಪ್ರಾಬ್ಲಮ್ ಇದೆ. ಓಕೆ. ಮತ್ತ ಈ ಜಂಗಲ್ ಏರಿಯಾ, ಇದಕ್ಕಿಂತ ಬಹಳ ಪ್ರಾಣಿದ ಬಹಳ ತ್ರಾಸ ಇದೆ. ಓಕೆ. ಮತ್ತ ಇದ ಟೈಗರ್ನು ಬಂದಿದೆ. ಓಕೆ. ಸಲುವಾಗಿ ಇದ ರೋಡ್ ಚಲೋ ಇದ್ರ ಮಂದಿ ಲಘು ಮನೆಗೆ ಹೋಗ್ತದ. ಓಕೆ. ಇಲ್ದ್ರ ಈ ರೋಡ್ ಸಲುವಾಗಿ ಬಹಳ ಲೇಟ್ ಆಗ ಬಸ್ ಅನ್ನು ಲೇಟ್ ಬರ್ತಿದ್ವಿ. ಓಕೆ. ಹುಡುಗರಿಗೆ ಬಹಳ ತ್ರಾಸ ಆಗ್ತೈತಿ. ಓಕೆ. ಮತ್ತ ಬಸ್ ಸರಿಯಾಗಿ ಬರೋದಿಲ್ಲ. ಓಕೆ. ಅದ್ರವಾಗಿ ಈ ಭಾಗದಲ್ಲಿ ಬಹಳ ಈತ ಜಂಗಲ್ ಏರಿಯಾ ಇದ್ದೋದ್ರಿಂದ ಬಹಳ ಎಲ್ಲರಿಗೆ ಬಹಳ ತ್ರಾಸ ಆಗಿದೆ. ಯಾವಾಗಿಂದ ಸಮಸ್ಯೆ ಇದೆ ಸರ್ ಇದು? ಸರ್, ಇದು ನಾ ಇಲ್ಲೇ ಅಂದ್ರೆ ಬಹಳ 10 ವರ್ಷದಿಂದ ಇದು ಸಮಸ್ಯೆ ಇದೆ. ನಾ ಬಹಳ ರಿಕ್ವೆಸ್ಟ್ ಮಾಡಿದೆ, ಬಹಳ ನಮ್ಮ ಗ್ರಾಮ ಪಂಚಾಯತ್ ಒಂದು ಅರ್ಜಿನೂ ಕೊಟ್ಟಿದೆ. ಓಕೆ. ಮತ್ತೆ ಠರಾವ್ ಪಾಸ್ ಮಾಡಿಕೊಟ್ಟಿದೆ, ಇನ್ನೂ ಗೌರ್ಮೆಂಟ್ ಇನ್ನೂ ಇತರ ಪರವಾಗಿ ಲಕ್ಷ ಕೊಡೋದಿಲ್ಲ. ಹೌದಾ, ಏನೇನು ಸಮಸ್ಯೆ ಇದೆ ಇಲ್ಲಿ? आम्ही 4 किलोमीटर चलून आते येतो दररोज. इकडं रस्ता खूप खराब आहे आणि वाघांची सुद्धा भीती आहे, त्यामुळे आम्हाला चांगला रस्ता करून द्या. हौदा, बस प्रॉब्लेम होती या? बस पण लवकर येत नाही आणि खूप दूर होते म्हणून लांब जास्त वेळ होतो बसीला पण, त्यामुळे बस पण लवकर पाठवून द्या. ದಿನಾ ಇಲ್ಲಿಂದ ಬರೋದು ಹೋಗೋದು ಮಾಡ್ತೇನೆ. ಓಕೆ. ಕರೆ ಬರೋದು ಮತ್ತು ಹೋಗೋದು ಅಂದರೆ ಇಷ್ಟ ತೊಂದರೆ ಆಗಿದೆ. ಓಕೆ. ಹಾಂ, ಅದರ ಸಲುವಾಗಿ ಈ ಊರ್ದ ಮತ್ತು ನಂದ ಎಲ್ಲ ವೈಯಕ್ತಿಕ ನಾವು ಹೊರಗಿಂದ ಬಂದಿದ್ದ ಮಂದಿಗೂ ಈ ರೋಡ್ಗೆ ಬರಾಕಂದ್ರೆ ನೆಕ್ಸ್ಟ್ ಟೈಮ್ ಬರಾಕ ಇಲ್ಲೇ ಇದಾಗಂಗಿಲ್ಲ. ಓಕೆ. ಎಷ್ಟು ವರ್ಷದಿಂದ ಸಮಸ್ಯೆ ಐತೆ ಸರ್ ಇದು? ಇದು ಆ್ಯಕ್ಚುಲಿ ನಾ ಈಗ ಹೊಸದಾಗಿ ಬಂದಿದ್ದೀನಿ ಸರ್. ಓಕೆ. ಹಾಂ, ಕರೆ ಈಗ 2-3 ವರ್ಷದಿಂದ ಇದು ತೊಂದರೆ ಚಾಲೂನ ಆಗಿದ್ರಿ. ಓಕೆ. ಈ ವರ್ಷ ಮಳೆ ಭಾಳ ಆಗಿದ್ದಂತಾರೆ, ಈಗ ಒಟ್ಟು ರೋಡ ಹೋಗಾಕ ರೋಡ ಇಲ್ಲ ಸರ್. ಓಕೆ. ಹಾಂ, ಮತ್ತ ಏನ್ರಿ ಆಕ್ಸಿಡೆಂಟ್ ಆತಂದ್ರೆ ಅದು ಒಂದು ಭಯ ನಮ್ಗೆ ದಿನ ಇರ್ತೈತ್ರಿ. ಓಕೆ. ಅದ್ರ ಸಲುವಾಗಿ ಈಗ ನಾ ರಿಕ್ವೆಸ್ಟ್ ಮಾಡ್ತೇನೆ ಸರ್ಕಾರಿಗೆ, ಲಘು ಇದು ರಸ್ತೆ ರಿಪೇರಿ ಆಗ್ಬೇಕು, ಇಲ್ಲಾಂದ್ರೆ ಹೊಸನ ಆಗ್ಬೇಕು. ಓಕೆ. ಮತ್ತು ಸ್ವಲ್ಪ ಕ್ವಾಲಿಟಿ ಚಲೋ ಆಗ್ಬೇಕು ಅಂತ ನಂದು ವಿನಂತಿ ಇದೆ. ಇದರ ಜೊತೆಗೆ ಈ ನೀಲಾವಾಡೆ ಗ್ರಾಮ ಪಂಚಾಯಿತಿ ಹಾಗೂ ಇದರ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಕೆಲಸ ಮಾಡಲು ಜನಪ್ರತಿನಿಧಿಗಳು, ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ಮುಂದಾದರೆ ಅರಣ್ಯ ಇಲಾಖೆ ನಿಯಮಗಳು ಹಾಗೂ ಸಿಬ್ಬಂದಿಗಳೇ ಅಡ್ಡಲಾಗಿರುವುದು ತುಂಬಾ ವಿಪರ್ಯಾಸದ ಸಂಗತಿ. ಇಲ್ಲಿನ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಪದೇ ಪದೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಈ ಅಧಿಕಾರಿಗಳು ಕ್ಯಾರಿ ಎನ್ನುತ್ತಿಲ್ಲ. ಆದ್ದರಿಂದ ನಮ್ಮ S9 TV ತಂಡ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ವರದಿ ತಯಾರಿಸಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ತಲುಪಿಸಿದೆ. ಒಟ್ಟಾರೆ ವೀಕ್ಷಕರೇ, ಈಗ ನಾನು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀನಿ. ವಿಶೇಷವಾಗಿ ಇದು ನೀಲ್ವಾಡೆಗೆ ಏನಪ್ಪ ಅಂತಂದ್ರೆ ಅಪ್ ಟು 7 ಕಿಲೋಮೀಟರ್ ಇದು ಬಹುಶಃ ಸ್ವತಂತ್ರ ಬಂದಾಗಿದ್ದು ಸಹ ಇದೇ ರೀತಿ ಇದೆ ನೋಡಿ. ಇದೇ ಒಂದು ಕೆಟ್ಟ ಅದಕ್ಕೆಟ್ಟ ರಸ್ತೆ ಮುಖಾಂತರ ಈ ರೀತಿ ಬರಬೇಕಾಗುತ್ತೆ. ಆಯ್ತಾ, ಇಲ್ಲಿ ಬಸ್ಗಳು ಬರಲ್ಲ, ವಿದ್ಯಾರ್ಥಿಗಳು ಸಹ ಕಾಡಿನಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಸಹ ಸಾಕಷ್ಟು ತೊಂದರೆ ಆಗ್ತೈತೆ. ಆಮೇಲೆ ಇದು ಏನಪ್ಪ ಅಂತಂದ್ರೆ ಇದು ಪದೇ ಪದೇ ಮನವಿ ಕೊಟ್ಟಿದ್ದಾರೆ ಈ ರೋಡನ್ನ ಸಾಕಷ್ಟು ಸುಧಾರಣೆ ಮಾಡಿ ಅಂತ ಹೇಳ್ಬಿಟ್ಟು. ಮತ್ತೆ ಈ ರೀತಿ ಇದಾದ್ರೆ ಇಲ್ಲಿ ಯಾವ ಆಂಬ್ಯುಲೆನ್ಸು ಬರಲ್ಲ. ಅದೇ ರೀತಿ ಇಲ್ಲಿ ಏನಾದ್ರು ತೊಂದರೆ ಆದರೆ ಸುಮಾರು ಒಂದು 8-9 ಗ್ರಾಮಗಳು ಇದೇ ಒಂದು ಅದಗೆಟ್ಟ ರಸ್ತೆ ಮುಖಾಂತರ ಹೋಗಬೇಕಾಗುತ್ತೆ. ಈಗಾದರೆ ಏನಾದ್ರು ಆದರೆ ಏನು ಪರಿಸ್ಥಿತಿ? ಹಾಗಾಗಿ ಯಾಕೆ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ
ಒಂದು ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಒಂದು ನೀಲ್ವಾಡೆ ಒಂದು ಗ್ರಾಮಕ್ಕೆ ಹೋಗ್ತಕ್ಕಂಥ ಮುಖ್ಯ ರಸ್ತೆನ ಸುಧಾರಣೆ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಅವ್ರದೇ ಆದ ಸಮಸ್ಯೆಗಳನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾವ್ರೆ. ಈ ಬಗ್ಗೆ ಯಾರು ಸಹ ಇಂಥದವ್ರಿಗೂ ಕಳೆದ ಒಂದು 10 ವರ್ಷಗಳಿಂದ ಇದೇ ರೀತಿ ಸಮಸ್ಯೆ ಇದೆಯಂತೆ. ಹಾಗಾಗಿ ಈ ವರದಿ ನೋಡಿದ ತಕ್ಷಣ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಈ ಒಂದು ನೀಲ್ವಾಡೆ ಗ್ರಾಮಕ್ಕೆ ಕೂಡಲೇ ಒಂದು ರಸ್ತೆನ ಪ್ರಮುಖ ಮುಖ್ಯ ರಸ್ತೆನ ಸುಧಾರಣೆ ಮಾಡಬೇಕು ಮತ್ತು ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನ ಧರಿಸ್ಕೊಡ್ಬೇಕು. ಅದೇ ರೀತಿ ಇಲ್ಲಿ ಹುಲಿ ಅಂತಕ್ಕಂಥದ್ದು ಸಾಕಷ್ಟು ಹುಲಿ ಅಂತಕ್ಕಂಥ ಪ್ರಾಣಿ ಇದೆಯಂತೆ. ಹಾಗಾಗಿ ದಿನನಿತ್ಯ ಸಣ್ಣ ಪುಟ್ಟ ಮಕ್ಕಳು ಓಡಾಡ್ತಾರೆ. ದಯವಿಟ್ಟು ಅರಣ್ಯ ಇಲಾಖೆದು ಅದನ್ನು ಹಿಡಿದ್ಬಿಟ್ಟು ಇವ್ರಿಗೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ SNTV ಅಭಿಪ್ರಾಯ. ಇನ್ನಾದರೂ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ.